ನಾವು ಜೀವನದಲ್ಲಿ ಇದೊಂದು ವಾಕ್ಯನ ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ನಮಗೆ ಹೆಚ್ಚು ದುಃಖ ಕಾಡಲ್ಲ, ಬೇಸರ ಅನಿಸಲ್ಲ. ಉಪನಿಷತ್ತು ಹೇಳ್ತಕ್ಕಂಥದ್ದು, ಈ ಸೃಷ್ಟಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ವಸ್ತು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬದಲಾಗಬಹುದು, ಬದಲಾಗತ್ತೆ. ಹಾಗಾಗಿ ನಮ್ಮ ಆನಂದಕ್ಕಾಗಿ ನಾವು ಬದಲಾಗ್ತಕ್ಕಂಥದ್ರ ಮೇಲೆ ಅವಲಂಬನೆ ಆಗದೆ ಸಹಜವಾದ ಆನಂದದಲ್ಲಿ ತೃಪ್ತಿ ಪಡೋದನ್ನು ಅಭ್ಯಾಸ ಮಾಡಬೇಕು. ಅಂದರೆ ಇಂಥ ವ್ಯಕ್ತಿ ಇದ್ದರೆ ಮಾತ್ರ ನಾನು ಜೀವನದಲ್ಲಿ ಆನಂದವಾಗಿರ್ತೀನಿ, ಅಥವಾ ಇಂಥ ವಸ್ತುನ ಬಿಟ್ಟಿರಲಿಕ್ಕೆ ಆಗಲ್ಲ, ಇಂಥ ವಸ್ತು ಇದ್ದರೆ ಮಾತ್ರ ನಾನು ಆನಂದವಾಗಿರ್ತೀನಿ ಅಂತಕ್ಕಂತಹ ಭ್ರಾಂತಿಗೆ ನಾವು ಒಳಗಾಗಬಾರ್ದು. ಯಾಕೆಂತಂದರೆ ಈ ಸೃಷ್ಟಿಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಬದಲಾಗುತ್ತೆ. ಅದಕ್ಕೆ ಭಗವಾನ್ ಶ್ರೀಧರ ಸ್ವಾಮಿಗಳು ಯಾವಾಗಲೂ ಹೇಳ್ತಿದ್ರು, ಕಳೆದುಕೊಳ್ಳುವಿಕೆಗಾಗಿಯೇ ಗಳಿಸಿಕೊಳ್ಳುವಿಕೆ, ಅಗಲುವಿಕೆಗಾಗಿಯೇ ಸೇರುವಿಕೆ ಅಂತ. ಅಂದರೆ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಇದೆ ಅಂತಂದರೆ ಡೇಟ್ ಆಫ್ ಎಕ್ಸ್ಪೈರಿ ಇದೆ ಅಂತ. ಅಂದರೆ ಈ ಸೃಷ್ಟಿಯಲ್ಲಿ ನಮ್ಮ ದೇಹ, ನಮ್ಮ ಮನಸ್ಸಿನ ಸಮೇತ ಪ್ರತಿಯೊಂದು ಬದಲಾಗ್ತಕ್ಕಂಥದ್ದು. ಹಾಗಾದರೆ ಒಬ್ಬರ ಮೇಲೊಬ್ಬರು ಪ್ರೀತಿ ವಿಶ್ವಾಸ ಇಟ್ಕೊಳ್ಬಾರ್ದ, ಅಭಿಮಾನ ತೋರಿಸ್ಬಾರ್ದ, ಯಾವುದನ್ನು ಇಷ್ಟಪಡಬಾರ್ದ? ಅಂದರೆ ಹಾಗಲ್ಲ, ಇಷ್ಟಪಡಬಹುದು, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಲ್ಲಿ ಕಾಣಬಹುದು. ಆದರೆ ಆ ವ್ಯಕ್ತಿ ಇದ್ದರೆ ಮಾತ್ರ ನಾನು ಆನಂದವಾಗಿರ್ತೀನಿ, ಆ ವಸ್ತು ಇದ್ದರೆ ಮಾತ್ರ ಆನಂದವಾಗಿರ್ತೀನಿ ಅಂತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಬಾರ್ದು. ಯಾಕೆಂತಂದರೆ ಒಂದು ವೇಳೆ ಆ ವ್ಯಕ್ತಿ, ಆ ವಸ್ತು ಇದ್ದಾಗ ಮಾತ್ರ ನಾನು ಆನಂದವಾಗಿರ್ತೀನಿ ಅಂತಂದರೆ ಅದು ಬದಲಾದಾಗ ನಮ್ಮ ಆನಂದನೂ ಹೋಗ್ಬಿಡತ್ತೆ, ನಮ್ಮ ಆನಂದ ಕದಲೇಬಿಡತ್ತೆ ಅಂತ ನಾವೆಲ್ಲ ಜೀವನದಲ್ಲಿ ನೋಡಿದ್ದೀವಿ. ನಿನ್ನೆ ತನಕ ನನ್ನ ಜೊತೆ ಮಿತ್ರನಾಗಿದ್ದವನು ಇವತ್ತಿಂದ ಶತ್ರು ಆಗ್ಬೋದು, ಅಥವಾ ನಿನ್ನೆ ತನಕ ನನ್ನ ದ್ವೇಷ ಮಾಡ್ತಿದ್ದವನು ಇವತ್ತಿಂದ ನನ್ನನ್ನು ಪ್ರೀತಿ ಮಾಡಲಿಕ್ಕೂ ಶುರು ಮಾಡಬಹುದು, ಅಥವಾ ವಸ್ತುಗಳು ಯಾವುದೋ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದಿರ್ತೀವಿ, ಎಲ್ಲಿ ತನಕ ವಾರಂಟಿ ಇರ್ತೋ ಅಲ್ಲಿ ತನಕ ಚೆನ್ನಾಗಿದ್ದು ಮಾರಿನ ಇದಕ್ಕಿದ್ದಂಗೆ ಕೆಟ್ಟು ಹೋಗೋದು ನಾವು ನೋಡಿದ್ದೀವಿ, ಅಥವಾ ದುಡ್ಡು ಕೊಟ್ಟು ಯಾವ್ದಾದ್ರು ಒಂದು ವಸ್ತು ನಾವು ಕೊಂಡ್ಕೊಂಡು ಬಂದಾಗ ಅದು ಸ್ವಲ್ಪ ಕಾಲ ಚೆನ್ನಾಗಿದ್ದು ಆಮೇಲೆ ಕೆಟ್ಟು ಹೋಗ್ತಕ್ಕಂಥದ್ದು ಕಳೆದೋಗ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅಂತಂದರೆ ವ್ಯಕ್ತಿ ಆಗಿರಬಹುದು, ವಸ್ತು ಆಗಿರ್ಬೋದು, ನಮ್ಮ ಮನಸ್ಸಾಗಿರ್ಬಹುದು, ಪ್ರತಿಯೊಂದು ಬದಲಾಗುತ್ತೆ, ಎಲ್ಲವೂ ಬದಲಾಗತ್ತೆ. ಬದಲಾಗದೇ ಇರ್ತಕ್ಕಂಥದ್ದು ಅಂತಂದರೆ ಅದು ಕೇವಲ ನಮ್ಮ ಆತ್ಮಾನಂದ, ಸಹಜವಾದ ಆನಂದ. ಹಾಗಾಗಿ ಯಾವುದರ ಮೇಲೂ ನಾವು ಆನಂದಕ್ಕಾಗಿ ಅವಲಂಬನೆ ಆಗದೆ ಸಹಜವಾಗಿ ಬರ್ತಕ್ಕಂತಹ ಆತ್ಮಾನಂದದಲ್ಲಿ ಮಗ್ನರಾಗ್ತಕ್ಕಂಥದ್ದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು.